ಚುನಾವಣೆ ವೇಳೆ ನೀಡಿದ ಭರವಸೆಯಂತೆಯೇ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಬಿಜೆಪಿ ತೀವ್ರವಾಗಿ ಕಿಡಿಕಾರಿದೆ. ಸದನದಲ್ಲಿ ರೈತರ ಸಾಲ ಮನ್ನಾ ಕುರಿತಂತೆ ನಡೆದ ಚರ್ಚೆ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ತೀವ್ರ ಕಿಡಿಕಾರಿತು. 34,000 ಕೋಟಿ ಸಾಲ ಮನ್ನಾದಿಂದ 17.32 ಲಕ್ಷ ರೈತರಿಗೆ ಸಹಾಯವಾಗಲಿದೆ ಎಂದು ಕುಮಾರಸ್ವಾಮಿಯವರು ಹೇಳಿದರು. ಇದಕ್ಕೆ ತೀವ್ರವಾಗಿ ಕಿಡಿಕಾರಿದ ಬಿಜೆಪಿ, ಇದರಿಂದ ಯಾವೊಬ್ಬ ರೈತನಿಗೂ ಲಾಭ ಆಗೋದಿಲ್ಲ. 2014 ಹಾಗೂ 2017 ಸಾಲಿನ ರೈತರ ಒಟ್ಟು ಸಾಲ 2.86 ಲಕ್ಷ ಕೋಟಿ ಎಂದು ಜಗದೀಶ್ ಶೆಟ್ಟರ್ ಅವರು ಹೇಳಿದರು. ಇದಕ್ಕೆ ಕೈಜೋಡಿಸಿದ ಗೋವಿಂದ ಕಾರಜೋಳ ಅವರು 2014 ಹಾಗೂ 2017 ವರ್ಷದಲ್ಲಿ ಕೇವಲ ಅಲ್ಪಾವಧಿಯ ಬೆಳೆ ಸಾಲಗಳೇ 1,35,191.5 ಕೋಟಿ ಇದೆ. ಇನ್ನು 34,000 ಕೋಟಿ ಸಾಲ ಮನ್ನಾದಿಂದ ಏನು ಮಾಡಲು ಸಾಧ್ಯ? ಇದರಿಂದ ನಿಜಕ್ಕೂ ಎಲ್ಲ ರೈತರಿಗೂ ಸಹಾಯವಾಗಲಿದೆಯೇ ಎಂದು ಪ್ರಶ್ನಿಸಿದರು. ಬಳಿಕ ರಾಜ್ಯ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಭಾಗವನ್ನು ನಿರ್ಲಕ್ಷಿಸಿದ್ದಾರೆ ಎಂದು ಆರೋಪಿಸಿದ ಶೆಟ್ಟರ್, ಸರ್ಕಾರ ಉತ್ತರ ಕರ್ನಾಟಕದ ವಿರೋಧಿ ಸರ್ಕಾರವಾಗಿದೆ. ಉತ್ತರ ಕರ್ನಾಟಕದ ಭಾಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಈ ಭಾಗವನ್ನು ನೋಡಿದರೆ ನಿಮಗೆ ಅಲರ್ಜಿ ಎಂಬಂತೆ ಆಡುತ್ತಿದ್ದೀರಿ. ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಅನುದಾನ ಹಾಗೂ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದೀರಿ. ಉತ್ತರ ಕರ್ನಾಟಕ ಭಾಗದ ಕಡತ ನಿಮ್ಮ ಟೇಬಲ್ ಮೇಲೆ ಬರುತ್ತಿದ್ದಂತೆಯೇ ಅದನ್ನ ತಿರಸ್ಕರಿಸಿದ್ದೀರಿ. ಕಾರ್ಯಗತಗೊಳ್ಳಲು ಸಿದ್ಧಗೊಂಡಿರುವ ಯೋಜನೆಗಳನ್ನ ನಿರಾಕರಿಸಿದ್ದೀರಿ ಎಂದು ಆರೋಪಿಸಿದರು. ಈ ಆರೋಪವನ್ನ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಇದೇ ವೇಳೆ ನಿರಾಕರಿಸಿದರು. ಆರೋಪ ಕುರಿತಂತೆ ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕ್ ಖರ್ಗೆ ಮತ್ತು ಭೀಮ್ ನಾಯಕ್, ಜೆಡಿಎಸ್ ಶಿವಲಿಂಗೇಗೌಡ, ಬಿಜೆಪಿಯ ಜಗದೀಶ್ ಶೆಟ್ಟರ್ ಮತ್ತು ಅರವಿಂದ್ ಲಿಂಬಾವಳಿ ನಡುವೆ ತೀವ್ರ ಮಾತಿನ ಚಕಮಕಿಗಳು ನಡೆದವು. ಈ ವೇಳೆ ಸರ್ಕಾರವನ್ನ ಸಮರ್ಥಿಸಿಕೊಂಡ ಅರಸೀಕೆರೆ ಜೆಡಿಎಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಕೆಲಸ ಮಾಡಲು ಕುಮಾರಸ್ವಾಮಿ ಅವರಿಗೂ ಕೆಲವು ಗಡಿಗಳಿರುತ್ತವೆ ಎಂದರು. ಇದೇ ವೇಳೆ ಉತ್ತರ ಕರ್ನಾಟಕ ಭಾಗವನ್ನ ನಿರ್ಲಕ್ಷಿಸುತ್ತಿದ್ದಾರೆಂಬ ಆರೋಪವನ್ನ ತಿರಸ್ಕಾರ ಮಾಡಿದರು. ರೈತರ ಸಾಲ ಮನ್ನಾದಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚು ಲಾಭವಾಗಲಿದೆ. ಬೆಳಗಾವಿಗೆ 9,501 ಕೋಟಿ, ಕಲಬುರಗಿ ಭಾಗಕ್ಕೆ 5,563 ಕೋಟಿ, ಬೆಂಗಳೂರಿಗೆ 7,454 ಕೋಟಿ, ಮೈಸೂರು 6,760 ಕೋಟಿ ಸಾಲ ಮನ್ನಾ ಮಾಡಲಾಗುತ್ತಿದೆ. ಇದರಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚು ಲಾಭವಾಗುತ್ತದೆ ಎಂದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.